ಸ್ನೇಹಿತರೆ, ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ. ಕಷ್ಟಗಳೇ ಹಾಗೆ, ಒಮ್ಮೆ ಆರಂಭವಾದರೆ ರೈಲು ಬೋಗಿ ಥರ ಒಂದರ ಮೇಲೆ ಒಂದು ಬರ್ತಾನೆ ಇರ್ತವೆ. ಈ ಕಷ್ಟಗಳ ಸರಮಾಲೆಯ ಮಧ್ಯೆ ಸಿಕ್ಕು ಹೈರಾಣಾಗಿ ಮೈ ಮನಸ್ಸೆಲ್ಲ ಹಣ್ಣಾಗಿ ಮೈಯಲ್ಲಿನ ರಕ್ತದ ಕೊನೆ ಹನಿ ಕೂಡ ಬತ್ತಿ ಹೋಗಿಬಿಡುವ ಅನುಭವವಾಗಿಬಿಡುತ್ತೆ. ಆಶಾಕಿರಣ ನುಸುಳಿ ಬರುವ ಒಂದೇ ಒಂದು ದಾರಿ ಕೂಡ ಕಾಣಿಸದೆ ಬದುಕು ಸಾಕು ಅನಿಸಿಬಿಡುತ್ತೆ. ಆಗ ಮನಸ್ಸಲ್ಲಿ ಬರೋದೇ ಆತ್ಮಹತ್ಯೆಯಂಥ ಯೋಚನೆಗಳು. ಇಂಥ ಯೋಚನೆಗಳು ನಮ್ಮಲ್ಲಿ ಹಲವಾರು ಜನರಿಗೆ ಬಂದಿರಬಹುದು. ಜೀವನದ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ಕೊಂಡಿ ಕಳಿಸಿಕೊಳ್ಳುವ ಯೋಚನೆ ಬಂದುಬಿಡುತ್ತೆ. ಆದರೆ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಎಂಥ ಜಟಿಲ ಸಮಸ್ಯೆಗಳಿಗೆ ಕೂಡ ಒಂದು ಪರಿಹಾರ ಅಂತ ಇರುತ್ತೆ. ಅಂಥ ಪರಿಹಾರಗಳನ್ನು ಕಂಡುಕೊಂಡವರು ಬದುಕು ಬಿಡ್ತಾರೆ. ಆದರೆ ಇದರ ಬಗ್ಗೆ ಗೊತ್ತಿಲ್ಲದವರು ಕಷ್ಟಗಳ ಮಹಾ ಅಲೆಗಳಲ್ಲಿ ಕೊಚ್ಚಿ ಹೋಗಿಬಿಡ್ತಾರೆ. ಇದು ನಿಜವಾಗಲೂ ಒಂದು ದುರಂತಾನೆ. ಆದರೆ ಈಗ ನೀವು ಚಿಂತೆ ಮಾಡಬೇಕಾಗಿಲ್ಲ. ಇಂಥ ಯೋಚನೆಗಳಿಂದ ನಿಮ್ಮನ್ನು ಕೈ ಹಿಡಿದು ಎತ್ತಿ ಸರಿದಾರಿಗೆ ತರುವ ಸುಲಭ ವಿಧಾನವನ್ನು ನಿಮ್ಮ ನಂಬಿಕೆ ನೆಟ್ವರ್ಕ್ ಮುಖಾಂತರ ತಗೊಂಡು ಬಂದಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ನಂಬಿಕೆ ನೆಟ್ವರ್ಕ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಈಗಲಾಗಿ ಮತ್ತು ಮುಂಬರುವ ನಮ್ಮ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ಆ ಸ್ವಾಮಿಯನ್ನು ಗಾಡ್ ಆಫ್ ವಾರ್ ಅಂತ ಕರೀತಾರೆ. ಸುಬ್ರಹ್ಮಣ್ಯ, ಕಾರ್ತಿಕೇಯ, ಕುಮಾರಸ್ವಾಮಿ, ಮುರುಘಾ, ಪಳನಿಯಪ್ಪ, ಷಣ್ಮುಖ, ಹೀಗೆ ಹಲವಾರು ಹೆಸರುಗಳ ಒಡೆಯ ಈ ಸ್ವಾಮಿ ತಮಿಳರ ಆರಾಧ್ಯ ದೈವ. ಈ ಸ್ವಾಮಿ ರಕ್ಷಾಕವಚವಾಗಿ ನಮ್ಮ ಜೊತೆಯಲ್ಲಿದ್ದರೆ ಯಾವ ಕಷ್ಟಗಳು ಕೂಡ ಹತ್ತಿರ ಸುಳಿಯೋದಿಲ್ಲ. ಮುಂಬರುವ ಕಷ್ಟಗಳನ್ನು ಕೂಡ ತಡೆದು ಬಿಡುವ ಶಕ್ತಿ ಸುಬ್ರಹ್ಮಣ್ಯನಿಗಿದೆ. ಅದಕ್ಕೂ ನಾವು ಸುಬ್ರಹ್ಮಣ್ಯನ ಶಕ್ತಿಯನ್ನು ಹೊಂದಿರುವಂಥ ಒಂದು ತಾಯತವನ್ನು ನಮ್ಮ ಬಳಿ ಇಟ್ಕೋಬೇಕಾಗುತ್ತೆ. ಈ ತಾಯತವನ್ನು ಎಲ್ಲಿಯೂ ಹೋಗಿ ಖರೀದಿ ಮಾಡಬೇಕಾಗಿಲ್ಲ. ಇದನ್ನು ನೀವೇ ಮನೆಯಲ್ಲಿ ತಯಾರಿಸಿಕೊಳ್ಬಹುದು. ಆ ವಿಧಾನ ಏನು ಅನ್ನೋದನ್ನು ನಿಮಗೆ ತಿಳಿಸಿಕೊಡ್ತೀನಿ. ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಆ ಸ್ವಾಮಿಯನ್ನು ನೆನೆದು ಓಂ ನಮೋ ಸುಬ್ರಹ್ಮಣ್ಯಾಯ ನಮಃ ಅಂತ ಒಮ್ಮೆ ಬರೆದು ಬಿಡಿ. ಸ್ನೇಹಿತರೆ, ಈ ತಾಯತವನ್ನು ತಯಾರಿಸೋದಕ್ಕೆ ನಿಮಗೆ ಬೇಕಾಗಿರೋದು ಒಂದು ಕೆಂಪು ಅಥವಾ ಹಳದಿ ದಾರ, ಒಣಗಿದ ಶುಂಠಿಯ ಬೇರು ಮತ್ತು ತಾಯತದ ಒಂದು ಹೊಳ್ಳೆ. ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇಷ್ಟನ್ನು ಮೊದಲು ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಸುಬ್ರಹ್ಮಣ್ಯ ಸ್ವಾಮಿಯ ಶ್ರೇಷ್ಠ ದಿನವಾದ ಮಂಗಳವಾರ ಬೆಳಗ್ಗೆ ಎದ್ದು ಒಂದು ಮಟ್ಟಸವಾದ ಸ್ನಾನ ಮಾಡಿಕೊಳ್ಳಿ. ನಂತರ ಒಣಗಿದ ಶುಂಠಿಯ ಬೇರನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಳ್ಳಿ. ಒಂದು ಹಾಳೆಯ ಮೇಲೆ ಓಂ ಶ್ರೀಂ ಹ್ರೀಂ ವ್ರೀಂ ಸೌಂ ಸರವಣ ಭವ ಅಂತ ಚಿಕ್ಕ ಅಕ್ಷರದಲ್ಲಿ ಬರೆದು ಆ ಹಾಳೆಯಲ್ಲಿ ಆ ಶುಂಠಿಯ ಪುಡಿಯನ್ನು ಹಾಕಿ ಪೂಜೆಗೆ ಕುಳಿತುಕೊಳ್ಳಿ. ಪೂಜೆ ಮಾಡುವಾಗ ಸುಬ್ರಹ್ಮಣ್ಯ ಸ್ವಾಮಿಯ ಭಾವಚಿತ್ರ ಇರಬೇಕು. ಆ ಸ್ವಾಮಿಯ ಭಾವಚಿತ್ರದ ಮುಂದೆ ಹಾಳೆಯಲ್ಲಿ ಇಟ್ಟಿರುವಂಥ ಶುಂಠಿಯ ಪುಡಿಯನ್ನು ದೇವರಲ್ಲಿ ಇಟ್ಟು 8 ಬಾರಿ ಸ್ವಾಮಿಯ ಸುಬ್ರಹ್ಮಣ್ಯನ ಮೂಲ ಮಂತ್ರವಾದ ಓಂ ಶ್ರೀಂ ಹ್ರೀಂ ವ್ರೀಂ ಸೌಂ ಸರವಣ ಭವ ಅಂತ ಮನಸ್ಸಲ್ಲಿ ಪಠನ ಮಾಡಿ. ಈ 8 ಸಾರಿ ನೀವು ಪಠಿಸಿ ಮುಗಿಸೋದ್ರೊಳಗಾಗಿ ಸ್ವಾಮಿಯ ಶಕ್ತಿಯ ಆವಾಹನೆ ಆಗಿರುತ್ತೆ. ನಂತರ ಅದನ್ನು ಆ ಹಾಳೆಯ ಸಮೇತ ಸುತ್ತಿ ಆ ತಾಯತದಲ್ಲಿ ಹಾಕಿ ಕೆಂಪು ದಾರವನ್ನು ಪೂಣಿಸಿ ದೇವರ ಪಾದದಡಿಯಲ್ಲಿ ಇಟ್ಟು ಗಂಧದ ಕಡ್ಡಿ ಕರ್ಪೂರ ಬೆಳಗಿಸಿ ಪೂಜೆ ಮುಗಿದ ನಂತರ 5 ನಿಮಿಷ ಬಿಟ್ಟು ಆ ಮಹಾಯಂತ್ರವನ್ನು ಕೈಗೆ ಅಥವಾ ಸೊಂಟಕ್ಕೆ ಕಟ್ಟಿಕೊಳ್ಳಿ. ಈ ವಿಧಾನವನ್ನು ಮುಗಿಸಿದ ನಂತರ ಕೆಲವೇ ಗಂಟೆಗಳ ಒಳಗೆ ಆ ಯಂತ್ರದ ಪ್ರಭಾವ ನಿಮಗೆ ಅನುಭವಕ್ಕೆ ಬರುತ್ತೆ. ಇನ್ನೆಲ್ಲ ಮುಗೀತು, ಯಾವುದೇ ದಾರಿ ಕಾಣಿಸ್ತಾ ಇಲ್ಲ, ಜೀವನದ ಮೇಲಿನ ಆಸೆಯೇ ಬತ್ತಿ ಹೋಗಿದೆ ಅನ್ನುವ ಪರಿಸ್ಥಿತಿಯಲ್ಲಿರುವ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಬದಲಾವಣೆ ಕಾಣಿಸಿಕೊಳ್ಳುತ್ತೆ. ಮುಚ್ಚಿ ಹೋದ ಬಾಗಿಲುಗಳು ಒಂದೊಂದಾಗಿ ತೆರೆಯಲಾರಂಭಿಸುತ್ತವೆ. ಮತ್ತೆ ಮನಸ್ಸಿನ ಹಕ್ಕಿ ರೆಕ್ಕೆ ಬಡಿಯುತ್ತೆ. ಕಗ್ಗತ್ತಲು ತುಂಬಿದ ಜೀವನದ ಕೊಠಡಿಗೆ ಆಶಾ ಕಿರಣ ಮೆಲ್ಲಗೆ ಹೆಜ್ಜೆ ಇಡೋಕ್ಕೆ ಆರಂಭವಾಗುತ್ತೆ. ಅಂದುಕೊಂಡ ಕೆಲಸಗಳು ಯಶಸ್ವಿಯಾಗೋಕ್ಕೆ ಆರಂಭವಾಗ್ತವೆ. ಕೌಟುಂಬಿಕ ಜಗಳಗಳು, ಆರ್ಥಿಕ ಮುಗ್ಗಟ್ಟುಗಳು ನಿಧಾನವಾಗಿ ಹತೋಟಿಗೆ ಬರುತ್ತವೆ. ಇದು ಸ್ವಾಮಿ ಸುಬ್ರಹ್ಮಣ್ಯನ ಶಕ್ತಿ, ಆತನ ಶಕ್ತಿಯ ಆವಾಹನೆಯ ತಂತ್ರ. ಸ್ನೇಹಿತರೆ, ಯಾವುದಕ್ಕೂ ಎದೆಗುಂದದೆ ನಿರ್ಭೀತಿಯಿಂದ ಸ್ವಾಮಿ ಸುಬ್ರಹ್ಮಣ್ಯನ ಅನುಗ್ರಹದಿಂದ ಮುನ್ನುಗ್ಗಿ ಅಡೆತಡೆಗಳು ಪಕ್ಕಕ್ಕೆ ಸರಿದು ದಾರಿ ಮಾಡಿಕೊಡ್ತವೆ. ಇಲ್ಲಿ ಮತ್ತೊಂದು ಮನವಿ ಮಾಡ್ಕೋಬೇಕು. ನಿಮಗೆ ಗೊತ್ತಿರೋ ಹಾಗೆ ಮನೋರಂಜನೆ ಕೊಡುವ ವಿಡಿಯೋಗಳಿಗೆ ಇರುವಂಥ ಬೇಡಿಕೆ ನಮ್ಮಂಥ ಉಪಯುಕ್ತ ಮಾಹಿತಿ ವಿಡಿಯೋಗಳಿಗೆ ಇಲ್ಲ. ಇದು ನಿಜವಾಗಲೂ ದುರಂತ. ಆದರೆ ನಿಮ್ಮಂಥ ಪ್ರಜ್ಞಾವಂತರು ನಮ್ಮ ವಿಡಿಯೋಗಳನ್ನು ನಿಮ್ಮ ಹತ್ತಿರದವರಿಗೆ ಹಂಚಿಕೊಂಡ್ರೆ ಅವರಿಗೆ ಕೂಡ ಉಪಯೋಗ ಆಗುತ್ತೆ. ನಿಮಗೆ ಗೊತ್ತಿಲ್ಲದೆ ನೀವು ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗ್ತೀರಾ. ಇದಕ್ಕೆ ಅಂತ ಆಯಾಸಗೊಳ್ಳುವ ಅವಶ್ಯಕತೆ ಕೂಡ ಇಲ್ಲ. ಒಂದು ಶೇರ್ ಬಟನ್ ಒತ್ತಿದ್ರೆ ಸಾಕು. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದನ್ನು ನೆನೆಯೋಣ, ಒಳ್ಳೆಯದನ್ನು ಮಾಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.